श्री कृष्ण परमात्मा प्रद्युम्नन ಅವತಾರಕ್ಕಾಗಿ ರುದ್ರದೇವರನ್ನು ಭಜಿಸಿದಂತೆ ನಟನೆ ಮಾಡಿ ಒಂದು ದಿನಗಳಲ್ಲಿ ಹನ್ನೆರಡು ವರ್ಷಗಳು ಕಳೆಯುವಂತೆ ಮಾಡಿ ಎಲ್ಲ ಗ್ರಹ ನಕ್ಷತ್ರ ತಾರೆಗಳು ತನ್ನ ಅಧೀನವಾಗಿವೆ ಅಂತ ತೋರಿಸಿ ಅಚಿಂತ್ಯದ್ಭುತ ಶಕ್ತಿಯಿಂದ ಪರಮಾತ್ಮ ಒಂದೇ ದಿನದಲ್ಲಿ ಹನ್ನೆರಡು ವರ್ಷಗಳಲ್ಲಿ ಮಾಡಬೇಕಾದ ತಪಸ್ಸನ್ನು ಆಚರಿಸಿ ಒಂದು ದಿನ ಬದರಿಯಲ್ಲಿದ್ದು ಮೂರು ದಿನಗಳ ನಂತರ ದ್ವಾರಕೆಗೆ ತಿರುಗಿ ಬರ್ತಾ ಇದ್ದಾನೆ. ಅಷ್ಟರಲ್ಲಿ ನಡೆದ ಘಟನೆಯನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಪೌಂಡ್ರಕ ವಾಸುದೇವ ದ್ವಾರಕೆಯ ಮೇಲೆ ಮುತ್ತಿಗೆಯನ್ನು ಹಾಕಿದ್ದಾನೆ, ಧ್ವಂಸ ಮಾಡ್ತಾ ಇದ್ದಾನೆ. ಯಾದವರ ಮೇಲೆ ಆಕ್ರಮಣ ಮಾಡಿ ಯುದ್ಧವನ್ನಾಡುವಂತಹ ಪ್ರಸಂಗ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ಇಲ್ಲ, ಬಲರಾಮದೇವರು ಸಾತ್ಯಕಿ ಇವರನ್ನು ಮುಂದೆ ಮಾಡಿಕೊಂಡು ಎಲ್ಲ ಯಾದವರು ಕೂಡ ಪೌಂಡ್ರಕ ವಾಸುದೇವನ ಜೊತೆಗೆ ಯುದ್ಧವಾಡುವುದಕ್ಕೆ ಹೊರಟಿದ್ದಾರೆ. ಪೌಂಡ್ರಕ ವಾಸುದೇವನ ಜೊತೆಗೆ ಏಕಲವ್ಯನೂ ಸೇರಿಕೊಂಡಿದ್ದಾನೆ. ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಏಕಲವ್ಯ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡಿ ಪೂಜೆಯನ್ನು ಮಾಡಿದ, ಅವನ ಗುರುಭಕ್ತಿ ಮೆಚ್ಚತಕ್ಕಂತಹದ್ದು. ಆದರೆ ಅವನ ಸ್ವಭಾವ ಮಾತ್ರ ಬಹಳ ವಿಚಿತ್ರವಾದದ್ದು. ಜನಗಳು ತಪ್ಪು ತಿಳಿಯಬಾರದು. ಯಾವುದೋ ಘಟನೆಯನ್ನ ಯಾವುದೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡುವುದು ಸರಿಯಲ್ಲ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಸುಮ್ಮನೆ ಕಿರುಕುಳವನ್ನು ಕೊಡುವಂತಹ, ಪೀಡೆಯನ್ನು ಕೊಡುವ, ಯಾವುದೋ ಕಾರಣಕ್ಕಾಗಿ ಹಿಂಸೆಯನ್ನು ಮಾಡುತ್ತಾನೆ ಅಂತ ಒಬ್ಬನಿಗೆ ಹೊಡಿತಾನೆ. ತನ್ನ ಪಾಡಿಗೆ ಹೋಗುವ ವ್ಯಕ್ತಿಯನ್ನ ಛೇಡಿಸಿದ್ರೆ ಯಾರು ಸುಮ್ಮನೆ ಕೂಡುತ್ತಾರೆ? ಹೊಡೆದ ಕ್ಷಣಕ್ಕೆ ನೋಡಿ, ಅವನು ಯಾವುದೋ ಒಂದು ಗುಂಪಿಗೆ ಸೇರಿದವನಾಗಿರುತ್ತಾನೆ. ನೋಡಿ, ನಮ್ಮ ಗುಂಪಿಗೆ ತಿರಸ್ಕಾರ ಮಾಡ್ತಾ ಇದ್ದಾನೆ, ಅವಹೇಳನೆ ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಹೊಡೆದ ಅಂತ. ಆದ್ರೆ ಹೊಡೆದದ್ದು ಅದಕ್ಕಾಗಿ ಅಲ್ಲ, ಅವನಿಗೆ ಗೊತ್ತೂ ಇಲ್ಲ ಇವನು ಯಾವ ಗುಂಪಿನವನು ಅಂತ. ಕಾರಣ ಇಲ್ಲದೆ ಸುಮ್ಮನೆ ಪೀಡೆ ಕೊಟ್ಟದ್ದಕ್ಕೆ ಪ್ರತಿಭಟನೆ ಮಾಡಿದ್ದಷ್ಟೇ. ಪ್ರತಿಭಟನೆ ಮಾಡಿದ ಮಾತ್ರಕ್ಕೆ ಅದು ಗುಂಪಿನ ಘರ್ಷಣೆಯಿಂದ ಅಲ್ಲ, ದ್ವೇಷದಿಂದ ಅಲ್ಲ, ಅದು ಅವನ ವೈಯಕ್ತಿಕವಾದ ದೋಷಗಳು, ಅವನ ವೈಯಕ್ತಿಕವಾದಂತಹ ದುಷ್ಟವಾದ ಪ್ರವೃತ್ತಿಗಳು, ಸ್ವಭಾವ. ಆ ಕಾರಣಕ್ಕಾಗಿ ಅವನನ್ನ ಪೀಡಿಸಿದರೆ ಅದೊಂದು ಗುಂಪಿನ ವಿರುದ್ಧ ಮಾಡುವಂತಹ ದ್ವೇಷ ಅಂತ ವ್ಯಾಖ್ಯಾನ ಮಾಡಿ ಅದಕ್ಕೆ ಬಣ್ಣ ಕಟ್ಟುವುದು ಬಹಳ ತಪ್ಪು. ಇದು ಇವತ್ತಿನ ಜಗತ್ತಿನಲ್ಲಿ ಬಹಳ ನಡೀತಾ ಇದೆ. ತಾನೇನೋ ಹೋಗಿ ಯಾರದೋ ಮನೆಯಲ್ಲಿ ಕಳ್ಳತನ ಮಾಡಿದಾಗ ಕಳ್ಳತನ ಮಾಡಿದ್ದಿ ಅನ್ನೋದಕ್ಕಾಗಿ ಅವರು ಹೊಡೆದರೆ, ನಾನು ಇಂತಹ ವರ್ಗಕ್ಕೆ ಸೇರಿದವನು ಅನ್ನೋದಕ್ಕಾಗಿ ನನ್ನ ಮೇಲಿನ ದ್ವೇಷ ಮಾಡಿ ಇವರು ನನ್ನನ್ನು ಹೊಡೆದಿದ್ದಾರೆ ಅಂತ ಹೋಗಿ ಕೋರ್ಟಿಗೆ ಕೇಸ್ ಹಾಕ್ತಾನೆ. ಇಂತಹ ಘಟನೆಗಳು ಎಷ್ಟು ನಡೆದಿಲ್ಲ. ಇವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏಕಲವ್ಯನ ಗುಣ ಏನಿದೆ ಅಂತ, ಏಕಲವ್ಯ ಅವನು ಮಾಡಿದ್ದು ಒಳ್ಳೆ ಕೆಲಸ ಇರಬಹುದು. ದ್ರೋಣಾಚಾರ್ಯರನ್ನ ಪೂಜೆ ಮಾಡಿದ್ದು ಒಳ್ಳೆಯದೇ, ಆಮೇಲೆ ದ್ರೋಣಾಚಾರ್ಯರು ಅವನಿಗೆ ಪ್ರೀತಿಯಿಂದ ಪ್ರತ್ಯೇಕವಾಗಿ ವಿದ್ಯೆಯನ್ನು ಕೊಟ್ಟರು ಅನ್ನುವ ಕಥೆಯನ್ನು ಹೇಳುತ್ತಾರೆ ಶ್ರೀಮದ್ ಆಚಾರ್ಯರು. ಆದರೆ ಇಲ್ಲಿ ನೋಡಿ, ಪೌಂಡ್ರಕ ವಾಸುದೇವ ದ್ವಾರಕಾ ಪಟ್ಟಣದ ಮೇಲೆ ಮುತ್ತುಗೆಯನ್ನು ಹಾಕಿ ದ್ವಾರಕಾ ಪಟ್ಟಣವನ್ನ ಧ್ವಂಸ ಮಾಡ್ತಾ ಇದ್ದಾನೆ. ಏಕಲವ್ಯನ ಏನ್ ಕೆಲಸ ಇತ್ತು ಹೇಳಿ? ವಸುದೇವನ ಮಗನೇ ಇವನು ವಾಸುದೇವ, ಪೌಂಡ್ರಕ ವಾಸುದೇವ ಕೃಷ್ಣನ ಅಣ್ಣ ಇವನು, ಯಾರು ಬೇರೆ ಅಲ್ಲ. ಇವನು ವಸುದೇವನಿಂದ ದೇವಕಿಯಲ್ಲಿ ಹುಟ್ಟಿದವನು ಶ್ರೀಕೃಷ್ಣ ಪರಮಾತ್ಮನಾದರೆ ಇವನು ಮತ್ತೊಬ್ಬ ಹೆಂಡತಿಯಲ್ಲಿ ಹುಟ್ಟಿದವನು, ಆದರೆ ವಸುದೇವನ ಮಗನೇ ಇವನು. ಕಾಶಿರಾಜನ ಮಗಳ ಮಗ ವಸುದೇವನಲ್ಲಿ ಹುಟ್ಟಿದರೂ ಕೂಡ ಅವನು ತನ್ನ
ಸೋದರ ಮಾವ ಅಥವಾ ತಾಯಿಯ ತಂದೆಯ ಮನೆಯಲ್ಲಿಯೇ ಬೆಳೀತಾನೆ. ಅವನಿಗೇನೋ ಒಂದು ಸಂಬಂಧ ಇದೆ ಅಂತ ಅಂದುಕೊಳ್ಳೋಣ. ವಸುದೇವನ ಮಗ ತಾನ ಯಜ್ಞತಿ ತನ್ನ ತಾಯಿಯ ತಂದೆಯ ದತ್ತಕ್ಕೆ ಹೋಗಿರಬಹುದು, ಆದರೂ ಈ ಒಂದು ಕೃಷ್ಣನ ವಸುದೇವನ ಈ ರಾಜ್ಯದ ಮೇಲೆ ಆಸ್ತಿಯ ಮೇಲೆ ಅವನಿಗೇನೋ ಒಂದು ಆಶೆ ಇದೆ, ಅದಕ್ಕಾಗಿ ಬರ್ತಾನೆ ಯುದ್ಧ ಮಾಡ್ತಾನೆ ಅಂದ್ರೆ ಅರ್ಥ ಮಾಡಿಕೊಳ್ಬಹುದು. ಏಕಲವ್ಯನದ ಏನ್ ಕೆಲಸ ಇರಲಿಲ್ಲ ಅಲ್ಲಿ, ಅವನದು ಇದೇ ಕೆಲಸ. ಎಲ್ಲಿ ಜಗಳ ನಡೆಯುತ್ತಿದೆ ಅಲ್ಲಿ ತಾನು ಹೋಗಿ ಸೇರಿಕೊಂಡು ಸಜ್ಜನರ ವಿರೋಧವನ್ನು ಮಾಡುವುದೇ ಅವನ ಸ್ವಭಾವವಾಗಿತ್ತು. ಇದು ಕೃಷ್ಣ ಪರಮಾತ್ಮನಿಗೆ ಏಕಲವ್ಯನ ಮೇಲೆ ಸಿಟ್ಟು ಬರುವುದಕ್ಕೆ ಕಾರಣ. ಪೌಂಡ್ರಕ ವಾಸುದೇವ ದ್ವಾರಕೆಯ ಮೇಲೆ ಯುದ್ಧಕ್ಕೆ ಬಂದಾಗ ಜೊತೆಗೆ ಸೇರಿಕೊಂಡು ಏಕಲವ್ಯ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಗಮನಿಸಿದ, ಆದರೆ ಕೃಷ್ಣ ಪರಮಾತ್ಮ ಊರಲ್ಲಿ ಇಲ್ಲ, ಸರ್ವಜ್ಞನಾದ ಭಗವಂತನಿಗೆ ಎಲ್ಲ ಗೊತ್ತು. ಆದರೆ ಬಲರಾಮ ದೇವರನ್ನು ಸಾತ್ವಿಕೆಯನ್ನು ಮುಂದೆ ಮಾಡಿದ್ದಾನಷ್ಟೇ. ಪೌಂಡ್ರಕ ವಾಸುದೇವ ಏಕಲವ್ಯನ ಜೊತೆಗೆ ಯುದ್ಧವಾಡ್ತಾ ಇದ್ದಾರೆ. ಆಧ್ಯಾತ್ಮಿಕವಾಗಿ ನಾವು ಆಲೋಚನೆ ಮಾಡೋಣ, ಯಾರಿವನು ಪೌಂಡ್ರಕ ವಾಸುದೇವ, ಯಾರು ಸಾತ್ವಿಕಿ, ಬಲರಾಮ ಯಾರು, ಏಕಲವ್ಯ ಯಾರು, ಏನಿದು ಯುದ್ಧ, ಇದು ಅವತ್ತಿನ ಯುದ್ಧವೋ ಇವತ್ತಿನ ಯುದ್ಧವೋ? ಶ್ರೀಮದ್ ಆಚಾರ್ಯರು ಕೊಡುವ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ಬಹಳ ಸುಂದರವಾಗಿ ನಮಗೆ ತೋರಿ ಬರುತ್ತದೆ. ಯಾರಿವನು ಪೌಂಡ್ರಕ ವಾಸುದೇವ ಅಂತ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ಇವನು ವೇನ, ಶ್ರೀಮದ್ ಭಾಗವತನ ಚತುರ್ಥ ಸ್ಕಂಧದಲ್ಲಿ ಯಾವನ ಕಥೆ ಬರುತ್ತೆ ವೇನ ಅಂತ, ಆ ವೇನನೇ ಪೌಂಡ್ರಕ ವಾಸುದೇವನಾಗಿ ಈಗ ಹುಟ್ಟಿದ್ದಾನೆ ಮತ್ತೆ ದ್ವಾಪರ ಯುಗದಲ್ಲಿ. ವೇನ ಯಾರು, ಅವನ ಕಥೆ ಏನು? ವೇನ ಅಂದ್ರೆ ಇಷ್ಟೇ ಅವನ ಕೆಲಸ, ವಿಷ್ಣುರೇವಾಹಂ, ದೇವರಲ್ಲಿ ಪ್ರತ್ಯೇಕ ಇದ್ದಾನೆ, ನಾನೇ ದೇವರು, ನೀವೇನಾದರೂ ಹೋಮ ಹವನಗಳನ್ನು ಮಾಡೋದಾದರೆ ನನಗಾಗಿ ಮಾಡಿ, ಶ್ರಾದ್ದ ಮಾಡೋದಾದರೂ ನನಗಾಗಿ ಮಾಡಿ, ನೀವು ಅಭಿಷೇಕ ಮಾಡಿ, ಪಂಚಾಮೃತ ಮಾಡಿ, ಪೂಜೆಯನ್ನು ಮಾಡಿ, ಏನು ಮಾಡಿದರೂ ನನಗೋಸ್ಕರ ಮಾಡಬೇಕು, ದೇವರಿಗಾಗಿ ಮಾಡ್ತೇನೆ ಅಂದ್ರೆ ನಾನು ಸಹನೆ ಮಾಡೋದಿಲ್ಲ, ನನ್ನ ಬಿಟ್ಟು ಪ್ರತ್ಯೇಕ ದೇವರಿಲ್ಲ, ನನ್ನನ್ನು ಬಿಟ್ಟು ಪ್ರತ್ಯೇಕನಾದ ಭಗವಂತನಿಲ್ಲ, ನಾನೇ ದೇವರು ಅಂತ ಹೇಳಿಕೊಂಡು ಮೆರೆದವನು ವೇನ. ಋಷಿಗಳು ಮುನಿಗಳು ಇವನನ್ನು ಸಹನೆ ಮಾಡಲಿಲ್ಲ, ಹಿಂದೆ ತಮ್ಮ ತಪೋಬಲದಿಂದ ಕಣ್ಣು ತೆಗೆದು ಇವನನ್ನ ಸುಟ್ಟು ಹಾಕ್ತಾರೆ ವೇಣನನ್ನು. ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ವೇಣನನ್ನು ತಮ್ಮ ತಪೋಬಲದಿಂದ ಋಷಿಗಳು ಸುಟ್ಟು ಹಾಕ್ತಾರೆ. ಇದರ ಅರ್ಥ ಏನು? ನಾನು ದೇವರು ಎಂಬ ಭಾವನೆಯಿಂದ ವೇಣ ಜನರು ಮಾಡುವ ಧರ್ಮ ಕರ್ಮಗಳನ್ನೆಲ್ಲ ನಿಲ್ಲಿಸಿ ಮಾಡುವುದಾದರೆ ನನಗಾಗಿ ಮಾಡಿ ಅಂತ ಪ್ರಚಾರ ಮಾಡ್ತಾ ಇರುವಾಗ ಎಲ್ಲಾ ಋಷಿಗಳು ಎಲ್ಲಾ ಮುನಿಗಳು ಒಗ್ಗಟ್ಟಾಗಿ ತಮ್ಮ ತಪಸ್ಸಿನಿಂದ ಇವನನ್ನು ಸುಟ್ಟು ಹಾಕ್ತಾರೆ ಎಂಬ ಕಥೆಯನ್ನು ನಾವು ಕೇಳಿದಾಗ, ಹಾಗಾದರೆ ನಾನೇ ದೇವರು, ದೇವರು ಪ್ರತ್ಯೇಕ ಇಲ್ಲ ಅಂತ ಹೇಳುವ ವ್ಯಕ್ತಿ ಏನಾದರೂ ಹೇಳಿದರೆ ಅದು ಋಷಿಗಳು ಮುನಿಗಳು ಒಪ್ಪುವುದಿಲ್ಲ, ಅದು ಅವರಿಗೆ ಸಮ್ಮತವಾದದ್ದಲ್ಲ ಎಂಬ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ಈ ಕಥೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ನನಗಾಗಿ ಯಜ್ಞ ಮಾಡಿ, ನನಗಾಗಿ ಪೂಜೆ ಮಾಡಿ, ನನಗಾಗಿ ನೈವೇದ್ಯ ಮಾಡಿ, ಪ್ರತ್ಯೇಕ ದೇವರನ್ನು ಪೂಜಿಸುವುದು ಬೇಡ ಅಂತ ಹೇಳಿದ ವೇನ ಎಲ್ಲ ಋಷಿಗಳು ಸೇರಿ ಅದಕ್ಕೆ ವಿರೋಧ ಮಾಡಿ ಅವನನ್ನ ಸುಟ್ಟು ಹಾಕ್ತಾರೆ. ಇದರ ಅರ್ಥ ಈ ವಾದ ಇದು ಸರ್ವಥಾ ಋಷಿಮುನಿಗಳಿಗೆ ಸಮ್ಮತವಾದದ್ದಲ್ಲ. ಎಲ್ಲಾ ಋಷಿಗಳು, ವಸಿಷ್ಠರು, ವಿಶ್ವಾಮಿತ್ರರು, ಜಗತ್ತಿನೊಳಗಿನ ಎಲ್ಲ ಋಷಿಗಳ ಮುನಿಗಳ ಆರ್ಷವಾದ ಸಂಪ್ರದಾಯ ಏನಿದೆ, ಆರ್ಷ ಮತ ಏನಿದೆ, ಅದೆಲ್ಲರೂ ಈ ತತ್ವಕ್ಕೆ ವಿರೋಧಿಯಾದ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳಿಯೋಣ. ಸರಿ, ಇನ್ನೊಂದು ಮಾತನ್ನು ನಾವು ಬಹಳ ಸುಂದರವಾಗಿ ತಿಳಿಯಬೇಕು. ಶ್ರೀಮದ್ ಆಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಇದೇನೋ ಯಾರಿಗೋ ಬಯದಿದ್ದು ಬಿಡ್ರಿ, ನಮಗೇನು ಸಂಬಂಧ ಇಲ್ಲ ಅಂತ ತಿಳ್ಕೊಬೇಡ್ರಿ. ಇವತ್ತು ನಾವು ಭಗವಂತನ ಸ್ವಾತಂತ್ರ್ಯವನ್ನು ತಿಳಿಯದೇ ಇದ್ರೆ ನಮಗೂ ಈ ಹಣೆ ಬರಹವೇ. ಸ್ವತಂತ್ರನಾದ ವ್ಯಕ್ತಿ ದೇವರೊಬ್ಬ, ನಾನು ಸ್ವತಂತ್ರ ಅಂತ ತಿಳಿದ್ರೆ ನಾನೇ ದೇವರು ಅಂತ ತಿಳಿದಂತೆ ಸರಿಯಲ್ಲ. ಭಗವಂತನಲ್ಲಿರುವ ಗುಣಗಳು ನನ್ನಲ್ಲಿವೆ ಅಂತ ತಿಳಿದ್ರೆ ನಾನು ಸ್ವತಂತ್ರ ಅಂತ ತಿಳಿದ ಹಾಗೇನೆ,
ನಾನೇನು ವೇನನಂತೆ ಹಿರಣ್ಯಕಶಿಪುವಿನಂತೆ ನಾನೇ ದೇವರು ಪ್ರತ್ಯೇಕ ದೇವರಿಲ್ಲ ಅಂತ ಹೇಳುವ ವ್ಯಕ್ತಿಯಲ್ಲ ನಾನು ಬಹಳ ಒಳ್ಳೆಯವನು ಅಂತ ನಾವು ತಿಳಿದುಕೊಂಡಿದ್ದೇವೆ ಆಚಾರ್ಯರಂತಾರೆ ವಿಷ್ಣು ತತ್ವ ನಿರ್ಣಯದಲ್ಲಿ ದೇಹೇಂದ್ರಿಯ ಪ್ರಾಣಧಿಯಾಂ ದೇಹೇಂದ್ರಿಯ ಪ್ರಾಣಬುದ್ಧಿ ನೇತೃತ್ವ ಅನ್ಯತೇತ್ ಮನಃ ಈ ದೇಹಕ್ಕೆ ನಾನೇ ಒಡೆಯ ನನ್ನ ಇಂದ್ರಿಯಗಳಿಗೆ ನಾನೇ ಸ್ವಾಮಿ ನಾನೇ ಮಾತಾಡ್ತಾ ಇದ್ದೇನೆ ನಾನು ಕೇಳ್ತಾ ಇದ್ದೇನೆ ನಾನು ಕೆಲಸ ಮಾಡುತ್ತೇನೆ ನನ್ನದು ನಾನು ನಾನು ನನ್ನದು ಅಂತ ಹೇಳಿಕೊಳ್ಳುತ್ತೇವಲ್ಲ ಇದು ನನ್ನದು ನಾನೇ ಸ್ವತಂತ್ರವಾಗಿ ಮಾಡಿದ್ದು ಸತ್ಯವೋ ಅಲ್ಲ ಎಲ್ಲವನ್ನೂ ಭಗವಂತ ಮಾಡಿಸುವಾಗಲೂ ನಾನೇ ಸ್ವತಂತ್ರವಾಗಿ ಮಾಡುತ್ತೇನೆ ಅಂದ್ರೆ ಯಾವುದು ದೇವರ ಕೆಲಸ ಅದು ನಾನು ಮಾಡಿದ ಕೆಲಸ ಅಂತ ಹೇಳಿಕೊಂಡ್ರೆ ನಾನೇ ದೇವರು ಅಂತ ಹೇಳಿಕೊಂಡಂತೆ ಹಾಗಾದರೆ ಆ ಅನರ್ಥ ನಮಗೂ ಆಗತ್ತೆ ಬಹಳ ಎಚ್ಚರದಿಂದಿರಬೇಕು ನಾನೇ ಸ್ವತಂತ್ರ ನನ್ನ ಕೆಲಸವನ್ನ ನಾನು ಮಾಡಿಕೊಳ್ಳುತ್ತೇನೆ ನಾನು ಯಾರ ಅಧೀನವೂ ಅಲ್ಲ ಎಂಬಂತಹ ಉನ್ಮಾದ ನಮ್ಮಲ್ಲಿ ಇರಬಾರದು ಹಾಗೆ ಮಾಡಿದರೆ ಅದಕ್ಕೆ ಮದ್ಯಪಾನ ಅಂತದಿದ್ದಾರೆ ನಾವು ಬಹಳ ಸಭ್ಯರು ಅಂತ ತಿಳಿದುಕೊಂಡ್ರೆ ಎಲ್ಲರೂ ಶರೆ ಕುಡದಂತೆಯೇ ಸರಿ ಅಂತಾರೆ ಶ್ರೀಮದ್ ಆಚಾರ್ಯರು ಸ್ವರ ಹರೇರ್ಗುಣ ಪ್ರೋಕ್ತಃ ತೇಮೇಷ್ಟು ರೀತಿ ಚಿಂತನಂ ಸ್ವರಾಪಾನಮಿತಿ ಪ್ರೋಕ್ತಂ ಯಾವುದು ಭಗವಂತನಲ್ಲಿರುವ ಗುಣಗಳೋ ಅವುಗಳು ನಮ್ಮಲ್ಲಿವೆ ಅಂತ ನಾವು ಭಾವಿಸಿದರೆ ಮದ್ಯಪಾನ ಮಾಡಿದಂತೆ ಸರಿಯೇ ಮದ್ಯಪಾನ ಯಾವಾಗ ಮಾಡುತ್ತಾರೆ ಮದ್ಯಪಾನ ಮಾಡಿದ್ರೆ ಏನಾಗ್ತದೆ ತಾನು ಎಲ್ಲಿದ್ದೇನೆ ಏನ್ ಮಾತಾಡ್ತೇನೆ ಯಾವುದೂ ಎಚ್ಚರ ಇರೋದಿಲ್ಲ ಅವನಿಗೆ ಇದು ತಾನೆ ಶರೆ ಕುಡಿದವನು ಅನ್ನೋದಕ್ಕೆ ಅರ್ಥ ಶರೆ ಕುಡಿದವನು ಅಂತ ಯಾರಿಗೆ ಹೇಳ್ತೀರಿ ಯಾರು ಮೈ ಮೇಲೆ ಎಚ್ಚರ ಇಲ್ಲದೆ ಮಾತಾಡ್ತಾರೆ ಸುಳ್ಳು ಸುಳ್ಳು ಮಾತಾಡ್ತಾರೆ ಇಲ್ಲದೇ ಇದ್ದದ್ದನ್ನೆಲ್ಲ ಹೇಳ್ತಾರೆ ಏನಂತ ತಿಳ್ಕೊಂಡಿದ್ದೀಯಾ ನಾನೇ ಪ್ರೈಮ್ ಮಿನಿಸ್ಟರ್ ಅಂತ ಒದರ್ತಾನೆ ಅವನು ಶರೆ ಕುಡಿದವನು ಒದರ್ತಾ ಇರ್ತಾನ ಇಲ್ಲ ನಾನೇ ರಾಷ್ಟ್ರಪತಿ ನಾನೇ ಪ್ರೈಮ್ ಮಿನಿಸ್ಟರು ಈಗ ಹೋಗಿ ಬಂದೆ ಅಲ್ಲಿ ಉದ್ಘಾಟನೆ ಮಾಡಿ ನಾನೇ ಬಂದಿದ್ದೇನೆ ಅಂತ ಮಾತಾಡ್ತಾನ ಯಾಕೆ ಹಾಗೆ ಮಾತಾಡ್ತಾನೆ ಮೈ ಮೇಲೆ ಎಚ್ಚರಿರುವುದಿಲ್ಲ ಅಂತ ಮಾತಾಡ್ತಾನೆ ಅಷ್ಟೆ ನಾನೇ ಸ್ವತಂತ್ರ ನಾನೇ ಪ್ರವಚನ ಮಾಡ್ತಾ ಇದ್ದದ್ದು ನಾವೇ ಕೇಳ್ತಾ ಇದ್ದದ್ದು ನಾನೇ ಊಟ ಮಾಡೋದು ಅಂತ ನಾವೆಲ್ಲ ಹೇಳಿದ್ರೆ ಶರೆ ಕೊಡೋ ಹಾಗೇನೆ ಲೆಕ್ಕ ಇದು ಮೈ ಮೇಲೆ ಎಚ್ಚರ ಇಲ್ಲದೆ ನಾನೇ ಮಂತ್ರಿ ನಾನೇ ರಾಜ ಅಂತ ಹೇಳಿಕೊಂಡ ಒಬ್ಬ ಶರೆ ಕುಡಿದವನು ಅಷ್ಟೇ ಮೈ ಮೇಲೆ ಎಚ್ಚರ ಇಲ್ಲದೆ ಎಲ್ಲವನ್ನೂ ದೇವರು ಮಾಡಿಸ್ತಾನೆ ಎನ್ನುವುದನ್ನ ಮರೆತು ಸ್ವತಂತ್ರವಾಗಿ ಎಲ್ಲವನ್ನು ನಾನೇ ಮಾಡುತ್ತೇನೆ ಅಂತ ಹೇಳಿಕೊಂಡ್ರೆ ಅವನು ಶರೆ ಕುಡಿದವನಂತೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಹೆಸರೆಷ್ಟು ಚೆನ್ನಾಗಿದೆ ನೋಡಿ ಈ ತರಹದ ಶರೆ ಕುಡಿದಂತಹ ಎಲ್ಲವನ್ನೂ ನಾನೇ ಮಾಡುತ್ತೇನೆ ಸ್ವತಂತ್ರ ಅಂತ ಹೇಳಿಕೊಳ್ಳುವ ಆ ಅಸುರ ದೈತ್ಯನ ಹೆಸರೇನು ವೇಣ ಅದೇ ಅಪಭ್ರಷ್ಟವಾಗಿ ವೈನ್ ಆಗಿ ಆ ವೇಣಾಸುರ ಅವತ್ತು ಪ್ರಾರಂಭ ಮಾಡಿದ ನಾನೇ ದೇವರು ಅಂತ ಹೇಳಿಕೊಳ್ಳುವುದಕ್ಕೆ ಅದು ಮದ್ಯಪಾನಕ್ಕೆ ಸಮಾನ ಅಂತ ಶ್ರೀಮದ್ ಆಚಾರ್ಯರು ಹೇಳಿದರು ಅದು ಗೊತ್ತಾಗಿಯೋ ಗೊತ್ತಾಗದೆಯೋ ಅಂತೂ ಅದು ಯಾವ ಯಾವ ಭಾಷೆಗಳಲ್ಲಿ ಹಾಯ್ದು ಬಂತೋ ಗೊತ್ತಿಲ್ಲ ಲ್ಯಾಟಿನ್ ಗ್ರೀಕ್ ಹೋಗಿ ಇಂಗ್ಲಿಷ್ ಬರುವಾಗಲಂತಲೂ ವೇಣ ಹೋಗಿ ವೈನ್ ಆಯ್ತು ಅದು ದೇವರು ನನ್ನನ್ನು ಬಿಟ್ಟು ಪ್ರತ್ಯೇಕ ಇಲ್ಲ ನಾನು ಸ್ವತಂತ್ರ ಅಂತ ಎಂದೂ ಭಾವಿಸಬೇಡಿ ದೇವರ ಅಧೀನ ನಾನಾಗಿದ್ದೇನೆ ಅಂತ ಭಾವಿಸಿ ಇದು ಶ್ರೀಮದಾಚಾರ್ಯರು ಹೇಳುವ ಸಂದೇಶ ಆ ವೇಣನೇ ಈಗ ಪೌಂಡ್ರಕ ವಾಸುದೇವನಾಗಿ ಹುಟ್ಟಿದ ಹಾಗಾದರೆ ವೇಣ ಬರೀ ಮಾತಾಡ್ತಾ ಇದ್ದ ಪೌಂಡ್ರಕ ವಾಸುದೇವ ಇವನು ನಾನಾ ವಿಧವಾದ ಲಾಂಛನಗಳನ್ನು ಹಾಕಿಕೊಂಡ ನಾನೇ ಕೃಷ್ಣ ಅಂತ ಕೃಷ್ಣ ಹೇಗೆ ಗರುಡನ ಮೇಲೆ ಕುಳಿತಿದ್ದಾನೆ ಹಾಗಾದರೆ ತಾನೂ ಒಂದು ಬಂಗಾರದ ಗರುಡವನ್ನು ಮಾಡಿಕೊಂಡು ರಾಜ ಕಾಶಿ ರಾಜ ಬಂಗಾರದ ಗರುಡನನ್ನು ಮಾಡಿಕೊಂಡು ಗರುಡನ ಮೇಲೆ ತಾನು ಕುಳಿತ ನಾನು ಗರುಡಾರೂಢ ಗರುಡ ವಾಹನ ಶ್ರೀಕೃಷ್ಣನಿಗೆ ಶ್ರೀವತ್ಸ ಚಿಹ್ನ ಇದೆ ಇವನಿಗೆಲ್ಲಿ ಶ್ರೀವತ್ಸ ಚಿಹ್ನ ಬರಬೇಕು ಲಕ್ಷ್ಮೀದೇವಿಯ ಚಿಹ್ನ ಅದು ಆ ಶ್ರೀವತ್ಸ ಚಿಹ್ನ ತನಗಿಲ್ಲ ಅಂತ ಸುಟ್ಟುಕೊಂಡ ಮೈ ಸುಟ್ಟುಕೊಂಡಿದ್ದಾನೆ ಕಪ್ಪು ಮಾಡಿಕೊಂಡಿದ್ದಾನೆ ಇನ್ನು ನಾಲ್ಕು ಭುಜಗಳು ಬೇಕು ಕಟ್ಟಿಗೆ ಎರಡು ಕೈಗಳನ್ನು ಮಾಡಿಕೊಂಡು ಶಂಖಚಕ್ರಗಳನ್ನು ಅದಕ್ಕೆ ಹಚ್ಚಿಕೊಂಡಿದ್ದಾನೆ ನಾಟಕದಲ್ಲಿ ಕೃತ್ರಿಮವಾಗಿ ಹಚ್ಚಿಕೊಂಡಂತ ಅದು ಎಲ್ಲೆಲ್ಲಿಯೋ ಬೀಳುತ್ತಾ ಇರ್ತದೆ ಹೇಗೆಗೋ ಕೈ ಕಾಣ್ತಾ ಇರ್ತದೆ ಹಾಗೆ ನಾಲ್ಕು ಕೈಗಳನ್ನು ಮಾಡಿಕೊಂಡು ಬಂಗಾರದ ಗರುಡನ ಮೇಲೆ ಕುಳಿತು ಮೈ ಸುಟ್ಟುಕೊಂಡು ಅವಲಕ್ಷಣ ಕಾಣಿಸ್ತಾ ನಾನೇ ಕೃಷ್ಣ ನಾನೇ ವಿಷ್ಣು ನೀನೇ ಸುಳ್ಳು ಕೃಷ್ಣ ನೀನು ಕೃಷ್ಣನಲ್ಲ ನೀನು ಬಂದು ನನಗೆ ಶರಣಾಗು ಅಂತ ಮುಂದೆ ಹೇಳಿ ಕಳಿಸ್ತಾನೆ ಇವನು ಅಂತಹ ಪೌಂಡ್ರಕ ವಾಸುದೇವ ಇವನು ಯುದ್ಧಕ್ಕೆ ಬಂದವನು ಆ
ನಾನೇ ದೇವರು ಅಂತ ಹೇಳಿಕೊಳ್ಳುವ ಪೌಂಡ್ರಕ ವಾಸುದೇವನ ಜೊತೆಗೆ ಅವನಿಗೆ ಸಹಾಯಕ್ಕೆ ಬಂದವನು ಯಾರು ಅದನ್ನು ಗಮನಿಸಿ. ಏಕಲವ್ಯ ಮಣಿಮಾನ್, ಏಕಲವ್ಯ ಆ ಪೌಂಡ್ರಕ ವಾಸುದೇವನಿಗೆ ಸಹಾಯ ಮಾಡ್ತಾ ಇದ್ದಾನೆ. ಇವರಿಬ್ಬರೂ ಯುದ್ಧಕ್ಕೆ ಬಂದಾಗ ಅವರಿಗೆ ಎದುರಾಗಿ ಯುದ್ಧ ಮಾಡುವುದಕ್ಕೆ ಹೊರಟವರು ಯಾರು ಅಂದ್ರೆ ಬಲರಾಮ ದೇವರು ಹಾಗೂ ಸಾತ್ಯಕಿ. ಬಹಳ ವಿಚಿತ್ರವಾಗಿದೆ ಕಥೆಗಳು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರು ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಕಾಣ್ತಾ ಹೋದಾಗ ಯಾರಿವರು ಬಲರಾಮದೇವರು ಯಾರು ಸಾತ್ವಿಕಿ ಯಾರು? ಬಲರಾಮದೇವರು ನಮಗೆಲ್ಲ ಗೊತ್ತು, ಶೇಷದೇವರ ಅವತಾರ. ಸಾತ್ವಿಕಿ ಇವನು ಗರುಡನ ಅವತಾರ ಅಲ್ಲ, ಆದರೆ ಗರುಡನ ಆವೇಶ ಇದೆ ಅವನು. ಸಾತ್ವಿಕಿ ಇವನು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ, ಅವನಲ್ಲಿ ಗರುಡನ ಆವೇಶ ಇದೆ, ವಿಷ್ಣುವಿನ ಆವೇಶ ಇದೆ, ಸುದರ್ಶನ ಚಕ್ರದ ಆವೇಶ ಇದೆ, ಸಂವಹ ಎಂಬ ಒಬ್ಬ ಮರುತ್ ಆ ಮರುತ್ತಿನ ಆವೇಶ ಇದೆ. ಐದು ಜನ ಸೇರಿ ಒಂದಾಗಿದೆ ಅವನು ಸಾತ್ವಿಕಿ. ನಾನೇ ದೇವರು ಅಂತ ಹೇಳಿಕೊಂಡು ಹೊರಟವರು ಇಬ್ಬರು, ಪೌಂಡ್ರಕ ವಾಸುದೇವ ಮತ್ತು ಏಕಲವ್ಯ. ಅವರಿಬ್ಬರ ಜೊತೆಗೆ ಯುದ್ಧಕ್ಕೆ ನಿಂತವರು ಇಬ್ಬರು, ಒಬ್ಬ ಬಲರಾಮ ಮತ್ತೊಬ್ಬ ಸಾತ್ವಿಕಿ. ಅಂದ್ರೆ ಬಲರಾಮ ಶೇಷ, ಸಾತ್ವಿಕಿ ಇವನು ಗರುಡ, ಗರುಡನ ಆವೇಶ. ಶೇಷ ಗರುಡರು ಅಂದ್ರೆ ಶ್ರುತಿ ಸ್ಮೃತಿಗಳು, ಎಲ್ಲ ವೇದಗಳಿಗೆ ಅಭಿಮಾನಿ ದೇವತೆಯಾದವನು ಗರುಡ. ಪಂಚರಾತ್ರ ಮಹಾಭಾರತ ಮೊದಲಾದ ಎಲ್ಲ ಶಾಸ್ತ್ರಗಳಿಗೆ ಅಭಿಮಾನಿಯಾದ ದೇವತೆ ಅವನು ಶೇಷ. ಇವರಿಬ್ಬರೂ ಪೌಂಡ್ರಕ ವಾಸುದೇವನ ಜೊತೆಗೆ ಏಕಲವ್ಯನ ಜೊತೆಗೆ ಯುದ್ಧಕ್ಕೆ ಹೊರಟಿದ್ದಾರೆ. ಇದರರ್ಥ ನಾನೇ ದೇವರು ಅಂತ ಹೇಳಿಕೊಳ್ಳುವ ಪೌಂಡ್ರಕ ವಾಸುದೇವನನ್ನ ಏಕಲವ್ಯನನ್ನ ನಿರಾಕರಣೆ ಮಾಡುವುದಕ್ಕೆ ಎಲ್ಲಾ ವೇದಗಳು ಎಲ್ಲಾ ಶಾಸ್ತ್ರಗಳು ಒಗ್ಗೂಡಿವೆ ಅಂತ ಅರ್ಥ. ಯಾವ ಶಾಸ್ತ್ರಗಳಿಗೂ ಯಾವ ವೇದಗಳಿಗೂ ಕೂಡ ಇದು ಸಮ್ಮತವಾದ ಸಿದ್ಧಾಂತವಲ್ಲ. ಬಲರಾಮ ಸಾತ್ವಿಕಿ ಇವರಿಬ್ಬರು ಸೇರಿ ಪೌಂಡ್ರಕ ವಾಸುದೇವ ಏಕಲವ್ಯನ ಜೊತೆಗೆ ಯುದ್ಧವಾಡ್ತಾ ಇದ್ದಾರೆ. ಇದರರ್ಥ ಎಲ್ಲ ವೇದಗಳು ಎಲ್ಲ ಸ್ಮೃತಿಗಳು ಪಂಚರಾತ್ರಾದಿ ಆಗಮಗಳು ಸೇರಿಕೊಂಡು ಆ ಪೌಂಡ್ರಕ ವಾಸುದೇವನು ಹೇಳುವ ಏಕಲವ್ಯ ಹೇಳುವಂತಹ ಈ ತತ್ವವನ್ನ ವಾದವನ್ನ ವಿರೋಧ ಮಾಡ್ತಾ ಇವೆ ಎಂಬುದಾಗಿ ನಾವು ಭಾವಿಸಿದರೆ ಸಕಲ ವೇದಗಳಿಗೆ ಸಕಲ ಶಾಸ್ತ್ರಗಳಿಗೆ ಸಮ್ಮತವಾದ ಸಿದ್ಧಾಂತ ಅದು ಭಗವಂತ ಸರ್ವೋತ್ತಮ ಸ್ವತಂತ್ರ ಎಂಬ ಸಿದ್ಧಾಂತವೇ ಹೊರತು ನಾನೇ ಸ್ವತಂತ್ರ ಅಂತ ಹೇಳಿಕೊಳ್ಳುವ ಸಿದ್ಧಾಂತ ಇದು ಯಾವ ವೇದಗಳಿಗೂ ಇತಿಹಾಸ ಪುರಾಣಗಳಿಗೂ ಸಮ್ಮತವಾದದ್ದಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯುದ್ಧಕ್ಕೆ ಹೋಗ್ತಾರೆ, ಸ್ವಲ್ಪ ಹೊತ್ತು ಯುದ್ಧ ಮಾಡುತ್ತಾರೆ, ಬಹಳ ಜೋರಾಗಿ ಶಸ್ತ್ರಾಸ್ತ್ರಗಳನ್ನು ಇವ ಇಬ್ಬರೂ ಸೇರಿ ವರ್ಷಣ ಮಾಡುತ್ತಾರೆ. ಅವರು ಸುರಿಸುವ ಬಾಣಗಳ ಅಸ್ತ್ರಗಳ ಶಸ್ತ್ರಗಳ ಮಳೆಗೆ ಇವರು ಸೋತು ಹೋಗ್ತಾರೆ. ಅರ್ಥಾತ್ ಕೈಯಲ್ಲಿರುವ ದೀಪಗಳೆಲ್ಲ ಆರಿ ಹೋಗ್ತವೆ, ಕತ್ತಲೆಯಾಗಿ ಹೋಗ್ತದೆ. ಮತ್ತೆ ತಿರುಗಿ ದ್ವಾರಕೆಗೆ ಬಂದು ಧೈರ್ಯದಿಂದ ದೀಪಗಳನ್ನೆಲ್ಲ ತೆಗೆದುಕೊಂಡು ಮತ್ತೆ ಉತ್ಸಾಹದಿಂದ ಯುದ್ಧವಾಡುವುದಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ರಾತ್ರಿ ಕಾಲದಲ್ಲಿ ಆ ಹೊತ್ತಿಗೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅಲ್ಲಿ ಬರ್ತಾನೆ. ಕೃಷ್ಣ ಪರಮಾತ್ಮನನ್ನು ನೋಡಿ ಇನ್ನೂ ಉತ್ಸಾಹದಿಂದ ಯುದ್ಧವಾಡುತ್ತಾರೆ. ಇದು ನಮಗೇನು ತಿಳಿಸಿಕೊಡುತ್ತದೆ ಅಂದ್ರೆ, ಮೊದಲಿಗೆ ಯುದ್ಧಕ್ಕೆ ಹೋದರೂ ತಿರುಗಿ ಬಂದರು, ಮತ್ತೆ ದೀಪಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಕೃಷ್ಣ ಪರಮಾತ್ಮನ ದರ್ಶನದಿಂದ ಉತ್ಸಾಹದಿಂದ ಯುದ್ಧ ಮಾಡುತ್ತಾರೆ ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ವೇದಗಳು ಶಾಸ್ತ್ರಗಳು ಸುಮ್ಮನೆ ಓದಿದರೆ ಅರ್ಥ ಆಗುವುದಿಲ್ಲ. ಭಗವಂತನ ಸರ್ವೋತ್ತಮತ್ವವನ್ನು ವೇದಗಳು ಸಾಧನೆ ಮಾಡುತ್ತವೆ, ಪುರಾಣಗಳು ಇತಿಹಾಸಗಳು ಸಾಧನೆ ಮಾಡುತ್ತವೆ. ಆದರೆ ಬೇರೆಯವರು ಏನಾದರೂ ಹೇಳಿದರೆ ಅವರು ಹೇಳೋದೇ ನಿಜ ಏನೋ ಅಂತ ನಮಗೆ ಅನಿಸಿಬಿಡುತ್ತದೆ. ಸ್ವಲ್ಪ ಹೊತ್ತು ನಮ್ಮ ದೀಪ ಆರಿದಂತೆ ಆಗತ್ತೆ. ಅವರಾಡುವಂತಹ ಭಾರಿ ಭಾರಿ ರೋಚಕವಾದ ಮೋಹಕವಾದ ಮನಸೆಳೆಯುವ ನಾನಾ ವಿಧವಾದ ಯುಕ್ತಿ ಪ್ರಯುಕ್ತಿಗಳನ್ನು ಕೇಳಿದಾಗ ನಾವು ತಿಳಿದದ್ದೇ ತಪ್ಪೇನೋ ಅಂತ ಅನಿಸುವ ಹಾಗೆ ಆಗತ್ತೆ. ಆದರೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನವಾದರೆ, ವೇದವ್ಯಾಸದೇವರ ಬ್ರಹ್ಮಸೂತ್ರಗಳನ್ನು ಓದಿದರೆ ಮತ್ತೆ ನಮಗೆ ಉತ್ಸಾಹ ಬರುತ್ತದೆ. ನಾವು ತಿಳಿದದ್ದು ಸರಿ,
ನಾವು ತಿಳಿದದ್ದರೊಳಗೆ ಯಾವ ತಪ್ಪು ಇಲ್ಲ. ಎಂಥದೇ ವಾದಗಳನ್ನು ಯಾರೇ ಮಂಡನೆ ಮಾಡಲಿ ಅದೆಲ್ಲವನ್ನೂ ನಿರಾಕರಣೆ ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನ ಪಾರಮ್ಯವನ್ನ ನಾವು ಸಮರ್ಥನೆ ಮಾಡಬಹುದು ಎಂಬ ಉತ್ಸಾಹ ಆ ವೇದಗಳನ್ನ ಶಾಸ್ತ್ರಗಳನ್ನ ಓದುವ ವ್ಯಕ್ತಿಗಳಿಗೆ ಬರುತ್ತದೆ ಎಂಬ ಮಾತನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಭಗವಂತನಿಗೆ ಸಮ್ಮತವಾದ ವೇದಗಳಿಗೆ ಶಾಸ್ತ್ರಗಳಿಗೆ ಸಮ್ಮತವಾದ ಅಭಿಪ್ರಾಯವೇನು ಹಾಗಾದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಲು ಪೌಂಡ್ರಕ ವಾಸುದೇವ ನಾನೇ ದೇವರು ಅಂತ ಹೇಳಿಕೊಂಡ ಏಕಲವ್ಯ ಹೇಳಿಕೊಂಡ ಅವುಗಳು ತಪ್ಪು ಅಂತ ಎಲ್ಲ ಋಷಿಮುನಿಗಳು ಹೇಳಿದರು ವೇದಗಳೂ ಹೇಳಿತು ಶಾಸ್ತ್ರಗಳೂ ಹೇಳಿತು ಕೃಷ್ಣನೂ ಹೇಳಿದ ಅಂತ ನೀವು ಅಂತೀರಲ್ಲ ಹಾಗಾದರೆ ಪೌಂಡ್ರಕ ವಾಸುದೇವ ಹೇಳುವ ಮಾತುಗಳು ವೇದದಲ್ಲಿಯೂ ತೋರಿ ಬರುತ್ತಲ್ಲ ಶಾಸ್ತ್ರಗಳಲ್ಲಿಯೂ ತೋರಿ ಬರುತ್ತದಲ್ಲ ಕೆಲವು ಕಡೆಗೆ ಅದರ ಅಭಿಪ್ರಾಯವೇನು ಹಾಗಾದರೆ ಅದನ್ನು ಶ್ರೀಮದ್ ಆಚಾರ್ಯರು ನಮಗೆ ಬಹಳ ಸುಂದರವಾಗಿ ತಿಳಿಸುತ್ತಾರೆ. ಅದಕ್ಕಾಗಿಯೇ ಹೇಳಿದರು ಕೃಷ್ಣ ಪರಮಾತ್ಮ ಬಂದಾಗ ಮತ್ತೆ ಉತ್ಸಾಹ ಬಂತಂತೆ ಯುದ್ಧ ಮಾಡುವುದಕ್ಕೆ. ಕೃಷ್ಣ ಪರಮಾತ್ಮನ ನಿಜವಾದ ಅಭಿಪ್ರಾಯವನ್ನು ತಿಳಿದುಕೊಂಡಾಗ ನಮಗೆ ಉತ್ಸಾಹ ಬರುತ್ತೆ. ಏನು ಭಗವಂತನ ಅಭಿಪ್ರಾಯ? ನಾನೇ ದೇವರು, ದೇವರೇ ಜೀವರು, ಜೀವರೇ ದೇವರು, ದೇವರೇ ಜಗತ್ತು, ಜಗತ್ತೇ ದೇವರು. ಈ ತರಹದ ಮಾತುಗಳು ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ಒಂದು ಕಡೆಗೆ ಎರಡು ಕಡೆಗೆ ನಮಗೆ ಕಂಡು ಬರುತ್ತವೆ. ಆ ಮಾತುಗಳ ಹಿನ್ನೆಲೆ ಏನು, ಅವುಗಳ ಅಭಿಪ್ರಾಯವೇನು, ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಜಗತ್ತೇ ದೇವರು, ದೇವರೇ ಜಗತ್ತು, ಈ ಮಾತನ್ನ ವೇದಗಳು ಶಾಸ್ತ್ರಗಳು ಅಲ್ಲಲ್ಲಿ ಹೇಳುತ್ತವೆ. ಬಹಳ ಸುಂದರವಾದ ರೀತಿಯಲ್ಲಿ ಇದಕ್ಕೆ ಶಾಸ್ತ್ರಗಳು ನಮಗೆ ಉತ್ತರ ಕೊಟ್ಟಿವೆ. ಬಲರಾಮ ದೇವರು ಉತ್ತರ ಕೊಟ್ಟಿದ್ದಾರೆ, ಯುದ್ಧವಾಡಿದ್ದಾರೆ, ಇದರರ್ಥ ಸ್ಮೃತಿಗಳು ನಮಗೆ ಬಹಳ ಸುಂದರವಾಗಿ ಉತ್ತರ ಕೊಟ್ಟಿವೆ. ಸೃಷ್ಟ ಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ ಯತ ಸರ್ವಸ್ಯ ತೇನಾಹಂ ಸರ್ವೋಸ್ಮಿ ತ್ರಿಷಿಭಿ ಸ್ಮೃತ. ಬಹಳ ಸುಂದರವಾಗಿ ಸ್ಮೃತಿಗಳು ನಮಗೆ ಉತ್ತರವನ್ನು ನೀಡುತ್ತವೆ. ಬಲರಾಮದೇವರು ಯುದ್ಧವಾಡಿದರು, ಇದರರ್ಥ ಸ್ಮೃತಿಗಳು ನಮಗೆ ಈ ಮಾತಿಗೆ ಉತ್ತರವನ್ನು ಕೊಡುತ್ತವೆ ಅಂತ ಅರ್ಥ. ನಾನಾ ವಿಧವಾದ ಕಾರಣಗಳಿಂದ ನಾವು ವ್ಯವಹಾರವನ್ನು ಮಾಡುತ್ತೇವೆ. ವ್ಯವಹಾರದ ಅನುಗುಣವಾಗಿ, ನಮ್ಮೆಲ್ಲರ ಅನುಭವಕ್ಕೆ ಅನುಗುಣವಾಗಿ ವೇದಗಳ ವಿಶ್ಲೇಷಣೆಯನ್ನು ಮಾಡಿ ಅರ್ಥವನ್ನು ಹೇಳಿದ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ವ್ಯವಹಾರವನ್ನು ನೋಡಿ ಅಂತ, ನಾನಾ ತರಹದ ವ್ಯವಹಾರಗಳ ಜಗತ್ತಿನಲ್ಲಿ ನಿಮ್ಮ ನಿಮ್ಮ ಮನೆಯ ಮೇಲೆ ನಿಮ್ಮ ಹೆಸರು ಹಾಕೊಂಡಿರ್ತೀವಿ. ಏನೋ ಹೆಸರಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಕುಲಕರ್ಣಿ ಅಂತ ಹೆಸರಿದೆ, ರಾಮರಾವ್ ಕುಲಕರ್ಣಿ. ಇಲ್ಲಿ ಯಾರಾದರೂ ಇರಬಹುದು, ಅವರ ಹೆಸರು ತಗೊಳ್ತೇನೆ ಅಂತ ತಿಳ್ಕೋಬೇಡಿ, ಸುಮ್ಮನೆ ಎಕ್ಸ್ ವೈ ಜೆಡ್ ಅಷ್ಟೇ. ನಮ್ಮ ಉಪಾಸ್ಯ ದೇವರು ರಾಮದೇವರಾದ್ದರಿಂದ ರಾಮರಾವ್ ಅಂತ ಹೇಳಿದ್ವಿ. ರಾಮರಾವ್ ಕುಲಕರ್ಣಿ ಅಂತ ಇದೆ ಮನೆಯ ಮೇಲೆ ಹೆಸರು ಬರೆದಿತ್ತು. ಏನದರ ಅರ್ಥ, ಯಾಕೆ ಹೆಸರು ಬರೆದಿದ್ದಾರೆ ಹೇಳಿ? ಔಷಧಿಯ ಬಾಕ್ಸ್ಗಳಿರುತ್ತೆ, ಔಷಧಿಯ ಹೆಸರು ಬರೆದಿರ್ತಾರೆ, ಕ್ರೋಸಿನ್, ನವಾಲ್ಜಿನ್ ಅಂತ ಬರೀತಾರೆ. ಬೇಡ, ಆಯುರ್ವೇದದ ಔಷಧಿಯಾಗಿದ್ದರೆ ಬೇರೆ ಬೇರೆ, ಆ ಚೂರ್ಣ, ಈ ಚೂರ್ಣ, ಸಾರಸ್ವತ ಅರಿಷ್ಟ, ಅಶ್ವಗಂಧ ಅರಿಷ್ಟ ಎಲ್ಲ ಹೆಸರು ಬರೀತಾರೆ. ಯಾವ ಬಾಟಲಿಯೊಳಗೆ ಅಶ್ವಗಂಧ ಅರಿಷ್ಟ ಅಂತ ಬರೀತಾರೆ ಅದು ಆ ಔಷಧಿ ಅಂತ ಅರ್ಥ. ಯಾವ ಔಷಧಿಯ ಮೇಲೆ ಕ್ರೋಸಿನ್ ಅಂತ ಹೆಸರು ಪ್ರಿಂಟ್ ಆಗಿದೆ ಅದು ಆ ಔಷಧಿ ಅಂತ ಅರ್ಥ. ಹಾಗೆ ರಾಮರಾವ್ ಕುಲಕರ್ಣಿ ಅಂತ ಮನೆಯ ಮೇಲೆ ಬರೆದ್ರೆ ಆ ಮನೆಯ ರಾಮರಾವ್ ಕುಲಕರ್ಣಿ ಅಂತ ಅರ್ಥವೋ? ಹಾಗಾಗಬೇಕಲ್ಲ. ಹೆಸರು ಬರೆಯುವ ಉದ್ದೇಶ ಏನು? ಈ ವಸ್ತು ಇದು ಅಂತ ಸೂಚನೆ ಮಾಡುವುದು ತಾನೆ. ಹಾಗಾದರೆ ಔಷಧಿಯ ಮೇಲೆ ಕ್ರೋಸಿನ್ ಅಂತ ಬರೆದ್ರೆ ಗುಳಿಗೆಯ ಮೇಲೆ ಅದು ಕ್ರೋಸಿನ್ ಔಷಧಿ ಹೌದು, ಆದರೆ ಮನೆಯ ಮೇಲೆ ರಾಮರಾವ್ ಅಂತ ಬರೆದ್ರೆ ಮನೆಯ ರಾಮರಾವ್ ಹೌದು ಅಲ್ಲ? ಹಾಗಾದರೆ ಯಾಕೆ ಹೆಸರು ಬರೆದಿದ್ದೀರಿ? ಏನು ಬರೀಬೇಕಾಗಿತ್ತು? ನಿಜವಾಗಿ ನೀವು ಪೂರ್ಣ ಮಾತಾಡಬೇಕು ಅಂದ್ರೆ ಹೇಗೆ ಮಾತಾಡಬೇಕು?
ರಾಮರಾವ್ ಕುಲಕರ್ಣಿಯವರ ಮನೆ ಅಂತ ಬರೀಬೇಕು. ಬರೀತಿರೋ? ಇಟ್ ಬಿಲಾಂಗ್ಸ್ ಟು ರಾಮರಾವ್ ಅಂತ ಬರೀತಿರೋ? ಇಟ್ ಈಸ್ ರಾಮರಾವ್ಸ್ ಹೌಸ್ ಅಂತ ಬರೀತಿರೋ? ರಾಮರಾವ್ ಅಂತ ಇಷ್ಟೇ ಬರೆದಿರ್ತಾರೆ ಮೇಲೆ. ಆದರೆ ಕಾಮನ್ ಸೆನ್ಸ್ ಇರುವ ಯಾವ ಒಬ್ಬ ವ್ಯಕ್ತಿಯಾದರೂ ಕೂಡ ಇದು ರಾಮರಾಯರ ಮನೆ ಅಂತ ತಿಳಿತಾನೆ ಹೊರತು ಅದೇ ರಾಮರಾವ್ ಅಂತ ತಿಳಿದು ಕಂಪೌಂಡಿನ ಜೊತೆಗೆ ಮಾತಾಡಿಸಿ ಬರುವಂತಹ ವ್ಯಕ್ತಿಗಳು ಯಾರೂ ಇಲ್ಲ. ಇದು ಜಗತ್ತಿನ ಅನುಭವ ಹೌದೋ ಅಲ್ಲವೋ ಅಂತ ಕೇಳ್ತಾರೆ ಶ್ರೀಮದ್ ಆಚಾರ್ಯ. ಇದು ಜಗತ್ತಿನ ಅನುಭವ. ಹಾಗೆ ದೇವರು ಜಗತ್ತಿನ ಮೇಲೆ ದೇವರ ಹೆಸರು ಬರೆದಿವೆ. ವೇದಗಳೇನಿವು? ಇದೊಂದು ಒಕ್ಕಣಿಕೆ. ಗ್ರಾನೈಟ್ ಕಲ್ಲಿನ ಮೇಲೆ ನೀವು ಹೆಸರು ಬರೆಯುವುದು ಒಂದೇ, ವೇದಗಳ ಮೇಲೆ ಬರೆಯುವುದು ಒಂದೇ. ಇಡೀ ಜಗತ್ತಿಗೆ ಎಲ್ಲಿ ಗ್ರಾನೈಟ್ ಅನ್ನ ನಾವು ಫಿಕ್ಸ್ ಮಾಡೋದು, ಇಡೀ ಜಗತ್ತಿಗೆ ಹೆಸರು ಬರೀಬೇಕಾಗಿದೆ.